हाय फ्रेंड्स कनकाश किचन के स्वागत सुस्वागत इंदु चेन्नागिरुवा आट लड्डू माड्कोंबरण बन्नी स्नेहितरे इदन्न मोदलने वीडियो स्नेहितरे ई रेसिपी तुंबा सिहियागिरुत्ते हागू रुचियागिरुत्ते नम्म चानल सब्स्क्राइब माडि हागू हलवारु ओळ्ळे रेसिपिगळन्नु नोडोके नम्म चानल सब्स्क्राइब माडि पक्कद बेल ऐकान ओत्ति स्नेहितरे हाय फ्रेंड्स इवत्तु मनेयल्ले सुलभवागि माडुव गोधि लाडु बेकागुव सामग्रिगळु ತುಪ್ಪ ಅರ್ಧ ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ಸಕ್ಕರೆ ಪುಡಿ ಒಂದು ಕಪ್ಪು ಕೊಬ್ಬರಿ ತುರಿ ಅರ್ಧ ಕಪ್ಪು ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಪುಡಿ ಇವಿಷ್ಟು ಬೇಕಾಗುವ ಸಾಮಗ್ರಿಗಳು ಮೊದಲಿಗೆ ಒಂದು ನಾನ್ ಸ್ಟಿಕ್ ಕಡಾಯಿ ತೆಗೆದುಕೊಂಡೆ ಸ್ಟವ್ ಹಚ್ಚಿ ಈಗ ಕಡಾಯಿ ಬಿಸಿಯಾಗಿದೆ ಇದಕ್ಕೆ ತೆಗೆದುಕೊಂಡಿರುವ ಅರ್ಧ ಕಪ್ ತುಪ್ಪ ತುಪ್ಪ ಬಿಸಿಯಾಗುತ್ತಾ ಇದೆ ಇದಕ್ಕೆ ತೆಗೆದುಕೊಂಡಿರುವಂತ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಗೋಡಂಬಿ ಗೋಡಂಬಿ ಕೈ ಅಡಿಸ್ತಾ ಇರಬೇಕು ಈಗ ದ್ರಾಕ್ಷಿ ಹಾಕಿ ದ್ರಾಕ್ಷಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ದ್ರಾಕ್ಷಿ ಫ್ರೈ ಆದ ನಂತರ ಈಗ ತೆಗೆದುಕೊಂಡಿರೋ ಗೋಧಿ ಹಿಟ್ಟು ಹಾಕಿ ಕಲಕ್ಸ್ತಾ ಇರಬೇಕು ಗಂಟಾಗದಂತೆ ನೋಡಿಕೊಳ್ಳಬೇಕು ಈ ಗೋಧಿ ಹಿಟ್ಟನ್ನು ಕೆಂಪಾಗುವವರೆಗೂ ಹುರ್ಕೊಳ್ತಾ ಇರಿ ಫ್ರೆಂಡ್ಸ್ ಇವಾಗ 8 ರಿಂದ 10 ನಿಮಿಷ ಆಗಿದೆ ನೋಡಿ ಇದು ಗೋಲ್ಡನ್ ಬ್ರೌನ್ ಬಂದಿದೆ ಇದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳೋಣ ಈಗ ಕಲಸ್ತಾ ಇದೆ ಏಲಕ್ಕಿ ಪುಡಿ ಮಿಕ್ಸ್ ಮಾಡ್ಲಿ ಈಗ ಸ್ಟವ್ ಅನ್ನು ಆಫ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಆದ ನಂತರ ಈಗ ಇದನ್ನ ಸ್ವಲ್ಪ ತಣ್ಣಗಾಗಲು ಬಿಡಿ ಒಂದು 10 ನಿಮಿಷ ತಣ್ಣಗಾದ್ರೆ ಸಾಕು ತೀರಾ ತಣ್ಣಗಾಗೋದು ಬೇಡ ನೋಡಿ ಈಗ ತಣ್ಣಗಾಗಿದೆ ಈಗ ಸಕ್ಕರೆ ಪುಡಿಯನ್ನು ಸೇರಿಸ್ಕೊಳ್ಳೋಣ ಸಕ್ಕರೆ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದೆ ನೋಡಿ ಈಗ ಇದು ಉಂಡೆ ಕಟ್ಟ ಹದಕ್ಕೆ ಬಂದಿದೆ ನೀವು ಬೇಕಾದ್ರೆ ಒಂದು ಟೀಸ್ಪೂನ್ ತುಪ್ಪ ಬೇಕಾದ್ರೆ ಸೇರಿಸ್ಕೋಬಹುದು ಉಂಡೆ ಕಟ್ಟೋ ರೀತಿಯಲ್ಲಿ ಈಗ ಇದಕ್ಕೆ ಕೊಬ್ಬರಿ ತುರಿ ಇದು ಆಪ್ಷನಲ್ ನಿಮಗೆ ಬೇಕಾದಲ್ಲೇ ಹಾಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಉಂಡೆ ಕಟ್ಟೋ ಹದದಲ್ಲಿ ಬಂದಿದೆ ಈ ತರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ ನೋಡಿ ಈಗ ರೆಡಿ ಆಗಿದೆ ಈಗ ಗೋಧಿ ಲಾಡು ಸವಿಯಲು ಸಿದ್ಧವಾಗಿದೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹಲವಾರು ರೆಸಿಪಿಗಳನ್ನು ತಿಳಿದುಕೊಳ್ಳೋಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನೋಡಿದ